ಒಂಬತ್ತು ಗ್ರಹಗಳ ಮೂರ್ತಿ ಪೂಜೆಗಿಂತ ಪ್ರಕೃತಿಯ ಪೂಜೆ ದೊಡ್ಡದು, ಪ್ರಕೃತಿಗಿಂತ ದೊಡ್ಡದು ಬೇರೇನೂ ಇಲ್ಲ ಎಂದು ಮಾಜಿ ಶಾಸಕರಾದ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಅವರು ಹೇಳಿದರು. ಅವರು ಭಾನುವಾರ ಪಟ್ಟಣದ ವಿದ್ಯಾನಗರದಲ್ಲಿ ಪ್ರಕೃತಿ ಪೂಜೆಗಾಗಿ ನೂತನ ನವಗ್ರಹ ವಾಟಿಕ ಉದ್ಘಾಟಿಸಿ ಮಾತನಾಡಿ, ಪ್ರಕೃತಿ ಎಂದರೆ ಬರೀ ಗಿಡಗಳನ್ನು ನೆಡುವುದಲ್ಲ, ಪ್ರಕೃತಿ ಎಂದರೆ ಸಮತೋಲನ ಕಾಪಾಡಿಕೊಳ್ಳಲು ಇದೊಂದು ಉತ್ತಮ ಮಾರ್ಗವಾಗಿದೆ. ಎಲ್ಲರೂ ಗಿಡಗಳನ್ನು ನೆಟ್ಟು ಸಮಾಜವನ್ನು ನಿಸರ್ಗ ಪೂಜೆಗೆ ಪ್ರೇರೇಪಿಸುವ ಉದ್ದೇಶದಿಂದ ನವಗ್ರಹ ವಾಟಿಕನ್ನು ನಿರ್ಮಿಸಲಾಗಿದೆ. ಎಲ್ಲರೂ ಇದರ ಸದುಪಯೋಗವನ್ನು ಪಡೆದು ಪ್ರಕೃತಿಯನ್ನು ಉಳಿಸಿ ಬೆಳೆಸೋಣ ಎಂದರು. ಪುರಸಭೆ ಮಾಜಿ ಅಧ್ಯಕ್ಷರಾದ ಬಸವರಾಜ್ ಜಮ್ಮಟ್ಟಿ ಅವರು ಮಾತನಾಡಿ, ನವಗ್ರಹ ವಾಟಿಕ ಅಭಿವೃದ್ಧಿಗೆ ಪುರಸಭೆಯಿಂದ ಸಂಪೂರ್ಣ ಸಹಕಾರ ನೀಡುವುದಾಗಿ ಭರವಸೆಯನ್ನು ನೀಡಿದರು. ಪುರಸಭೆ ಸದಸ್ಯರಾದ ವಾಣಿ ಪತ್ತಾರ್, ಸಾವಯವ ಸಂಘಟಕರಾದ ವಿಜಯ್ ಪತ್ತಾರ್ ಅವರು ಮಾತನಾಡಿ, ರಾಜ್ಯದಲ್ಲಿಯೇ ಮಾದರಿಯಾಗಿ ಸುಮಾರು 4 ವರ್ಷಗಳಿಂದ ಸಮಾಜವನ್ನು ಒಗ್ಗೂಡಿಸಿ ಪ್ರಕೃತಿ ಕಡೆಗೆ ತರುವ ಉದ್ದೇಶದಿಂದ ನಿರ್ಮಿಸಿದಂತಹ ನವಗ್ರಹ ವಾಟಿಕ ಸದುಪಯೋಗ ಮಾಡಿಕೊಳ್ಳಬೇಕೆಂದರು. ಶಿರಸಿಯ ವೇದಮೂರ್ತಿ, ಮಂಜುನಾಥ್ ಭಟ್ ಹಾಗೂ ಸಂಗಡಿಗರು ಪೂಜಾ ವಿಧಿವಿಧಾನವನ್ನು ನೆರವೇರಿಸಿದರು. ಮಾಜಿ ಶಾಸಕರಾದ ಜಗದೀಶ್ ಮೆಟಗುಡ್, ಮಹಾಂತೇಶ್ ವಕ್ಕುಂದ್, ಸಾವಯವ ಸಂಘಟಕರಾದ ಹಾಗೂ ನವಗ್ರಹ ವಾಟಿಕಾ ಸದಸ್ಯರು ಉಪಸ್ಥಿತರಿದ್ದರು.